ಹಾಯ್ ಹಲೋ ನಮಸ್ಕಾರ ಎಲ್ಲ, ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ಗೆ ಎಲ್ಲರೂ ವೆಲ್ಕಮ್ ಬ್ಯಾಕ್. ಗ್ರೇಸ್ ಮಸ್ ಕೊಡ್ತಾರದ ಸಾಕಷ್ಟು ಕೇಳ್ತಾನೆ ಆದರೆ ಎಸ್ ವಿದ್ಯಾರ್ಥಿಗಳೇ, ಸೊ ಕೆಲವೊಂದು ಸೈನ್ಸ್ ಆಗಿರ್ಬೋದು, ಕೆಲವೊಂದರಲ್ಲಿ ಒಂದಿರದ 2 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಬರಲಿದೆ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ನೀಡ್ತೇನೆ. ಬಟ್ ಕೆಲವೊಂದು ಏನಾಗ್ತಾವೆ ಅಂದರೆ ನಿಮಗೆ ಇವಾಗ ಇನ್ನೂ ಕೇಳಿದ ಸರ್ ಯಾವ ವೆಬ್ಸೈಟಲ್ಲಿ ಚೆಕ್ ಮಾಡಿದರೆ ಕರೆಕ್ಟ್ ಬರುತ್ತೆ ಅಂತ. ಸೊ ವಿದ್ಯಾರ್ಥಿ ನಾನು ಅದ್ರ ಲಿಂಕ್ ಕೂಡ ನಿಮ್ಗೆ ಸೆಂಡ್ ಮಾಡ್ತೇನೆ, ವಾಟ್ಸ್ಆ್ಯಪ್ ಅಥವಾ ಯೂಟ್ಯೂಬ್ ಎಲ್ಲ ಕೂಡ ಸೆಂಡ್ ಮಾಡ್ತೇನೆ. ಮತ್ತು ಸಾಕಷ್ಟು ಗೊಂದಲ ಆಗ್ತಾ ಇದೆ ಸರ್, ಎಕ್ಸಾಮ್ ಏನು ಗೊತ್ತಾಗ್ತಾಯಿಲ್ಲ. ಕೆಲವು 17 ಅಂತಾರೆ, ಕೆಲವೊಬ್ಬರು 19 ಅಂತಾರೆ, ಆ ರೀತಿ ಕೆಲವೊಬ್ಬರು 3rd week of June ಅಂತ ಹೇಳ್ತಾರೆ. ಈ ರೀತಿ ನಮಗೆ ಕನ್ಫ್ಯೂಸ್ ಆದಂತ ಹೇಳ್ತಾ ಇದ್ದಾರೆ. ಸೊ ಡೋಂಟ್ ವರಿ ವಿದ್ಯಾರ್ಥಿಗಳೇ, ನೋಡಿ ಈಗ ಆಲ್ಮೋಸ್ಟ್ ನಿಮಗೆ ಸಾಕಷ್ಟು ಇವಾಗ ಕನ್ಫರ್ಮ್ ಅಂತ ಆಗಿದೆ. ಅವರು ಆರಾಮ್ಸಿಂದ 80%ವರೆಗೆ ನಿಮಗೆ ಪೇಪರ್ ಕರೆಕ್ಷನ್ ಆಗಿದ್ದಾವೆ. ಇನ್ನು ಬರೀ ರಿಸಲ್ಟ್ ಅಷ್ಟೇ ಬರೋದು, ಮತ್ತೇನು ಉಳಿದಿಲ್ಲ. ಓಕೆ, ಸೊ ಹಂಗಾಗಿ ಇನ್ನೊಂದು 10% ಇನ್ನೊಂದು 2-3 ದಿನಗಳಲ್ಲಿ ಈ ಬರುವಂಥ ಇವಾಗೇನು ನಾಳೆ ಏನು ರಜೆ ಇದೆ, ಸೊ ಬೈ ಥರ್ಸ್ಡೇ ಫ್ರೈಡೇ ಒಳಗೆ ಮುಗಿಸ್ಕೊಂಡು ಕೊಡ್ತಾರೆ. ಸೊ ಆದಷ್ಟು ಬೇಗನೆ ಅಪ್ಡೇಟ್ ಬರುತ್ತೆ. ಓಕೆ, ಇನ್ನು ಕೆಲವರು ಕೇಳ್ತಾರೆ ಸರ್ ನಮಗೆ ಅಲ್ಲಿವ್ರಿಗೆ ಏನು ಮಾಡಬೇಕು, ಮತ್ತು ನಾವು ಫ್ಯೂಚರ್ ಗೊತ್ತಾಗ್ತಾಯಿಲ್ಲ ಏನು ಹಚ್ಚಿರಿ ಅಂತ. ಸೊ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಮಾಡಿದವರು, ಬಿ ಕಾಮ್ ಅಂದರೆ ನೀವು ಬಿ ಕಾಮ್ ಮಾಡ್ತೀರಾ, ಹೌದಾ? ಅಂದರೆ ಯೂಶ್ವಲಿ ನಿಮಗೆ ಚೆನ್ನಾಗಿರುವಂಥ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡ್ರೆ ಪ್ಲೇಸ್ಮೆಂಟ್ ಕೂಡ ಇರೋ ಚಾನ್ಸ್ ಇರುತ್ತೆ. ಆರ್ಟ್ಸ್ದವರು ಕೂಡ ನೀವು ಡಿಗ್ರಿನ ಹಚ್ಕೋಬೋದು. ಸೈನ್ಸ್ದವ್ರಿಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಕೋರ್ಸಸ್ ಬರ್ತವೆ, ಅಲ್ಲಿ ದಾರಿಗಳು ಕಾಣ್ತಿರ್ತವೆ. ಹಾಗಾಗಿ ನೀವು ಚೆನ್ನಾಗಿ ಯೋಚನೆ ಮಾಡಿ ನೀವು ಜಾಯ್ನ್ ಆಗಿ. ಓಕೆ, ಸೊ ನೀವು ಯಾವ ಕೋರ್ಸನ್ನು ಮಾಡಿದ್ದೀರಾ ಕಮೆಂಟ್ ತಿಳಿಸಿ. ಸೈನ್ಸು, ಕಾಮರ್ಸ್, ಆರ್ಟ್ಸ್ ಅಂತ ಲೈಕ್ ಮಾಡಿ ಯಾರು ಸಹ ನೋಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.